ನಿಜವಾಗೂ ಒಂದು ಪತ್ರಿಕೆಯ ಖರ್ಚು ನಮಗೆ 18 ರೂಪಾಯಿ ಬರ್ತದೆ, ನಾವು ಕೊಡ್ತಕ್ಕಂಥ ಪತ್ರಿಕೆ ಕೇವಲ 5 ರೂಪಾಯಿ. ಅಂತಂದರೆ ಜಾಹೀರಾತು ಇಲ್ಲದೆ ನಾವು ಪತ್ರಿಕೆಯನ್ನು ಓದುವರಿಗೆ ಕೊಡಲಿಕ್ಕೆ ಆಗೋದಿಲ್ಲ, ಭಾಳ ಕಷ್ಟ ಇದೆ. ಜಾಹೀರಾತು ಬರಬೇಕು. ಒಂದೊಮ್ಮೆ ಜಾಹೀರಾತು ಜಾಸ್ತಿ ಬಂದಾಗ ಪತ್ರಿಕೆಯನ್ನು ಉಚಿತವಾಗಿ ಕೊಡ್ತಕ್ಕಂಥ ಅವಕಾಶಗಳು ಸಹಿತ ಸಿಗ್ತದೆ. ಹಾಗಿದ್ದಾಗ ಮಾತ್ರ ನಾವು ಓದುವರಿಗೆ ರೀಚ್ ಆಗಲಿ ಸಾಧ್ಯ ಇದೆ. ಓದುವ ಹವ್ಯಾಸ ಇದ್ದರೆ ಅವರು ಸಮಾಜಕ್ಕೆ ಒಳ್ಳೇದು ಮಾಡದೆ ಹೋದರೆ ಕೆಟ್ಟ ತತ್ವ ಮಾಡೋದಿಲ್ಲ. ಓದು ಮನುಷ್ಯನ ಸೃಜನಶೀಲತೆಯನ್ನು ಉಳಿಸ್ತದೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಪೂಜ್ಯರೇ, ಸುನೀಲ್ ಅವರು ಆರ್ಥಿಕವಾಗಿ ನಮ್ಮ ಹತ್ರ ಏನು ಕೇಳೋದಿಲ್ಲ ಅಂತ ಹೇಳಿ, ಪತ್ರಕರ್ತರ ಆದನಿಗೆ ಸಮಾಜದ ಅಂಕುಟಂಕು ಗೊತ್ತಿರುತ್ತೆ, ವಿನ ಭಾಗಿಸೋದು ಉಳಿಸೋದ್ರಲ್ಲಿ ಭಾಳ ವೀಕ್ ಕಣ್ರಿ ಅವರು. ಆದರೆ ಮನಸ್ಸು ಮಾಡಿದರೆ ಸುನೀಲಲ್ಲಿ ಎತ್ತಕ್ಕೆ ಬೆಳೆಸಲಿಕ್ಕೆ ರಾಜು ಪೂಜಾರು ಮತ್ತು ಪ್ರತಾಪ್ ಚಂದ್ರ ಖಂಡಿತ ಸಾಧ್ಯ ಇದೆ. ಯಾಕೆಂದರೆ ಅವರಿಬ್ಬರು ಸಹಿತ ಬೈಂದೂರಿನ ಪಿಲ್ಲರ್ಗಳಿದ್ದಾಗೆ ಅವರು ಮನಸ್ಸು ಮಾಡಿದರೆ ಸುನೀಲಲ್ಲಿ ಹೇಳಿಸೋದು ದೊಡ್ಡ ಸಮಸ್ಯೆಯೇ ಅಲ್ಲ. ಒಂದು, ನಾನು ಪತ್ರಿಕೆನಾದಕ್ಕೋಸ್ಕರ ಇದು ಬೇರೆ ಕೈ ಬಟ್ಟೆಗಳಲ್ಲಿ ಒತ್ತೋದಾದರೆ, ಯೋ ನಮಗೂ ಕೈ ಬಟ್ಟೆಯಲ್ಲಿ ಒತ್ತದೆ ಬಂದಿದೆ, ಬರೆಯೋದು ಬಿಟ್ಟೋಗ್ಬಿಟ್ಟಿದ್ದಾರೆ ನಮಗೆ. ಇವಾಗ ಬರೀಲಿಕ್ಕೆ ಬರೋದೇ ಇಲ್ಲ, ಕೈ ಬಟ್ಟೆಯಲ್ಲಿ ಒತ್ತದೆ, ಕೀಮಣೆಯಲ್ಲೇ ಕೂತ್ಕೊಂಡು. ಆದರೆ ಬದಲಾವಣೆಗಳು ತುಂಬ ವೇಗವಾಗಿ ಹೋಗ್ತಾ ಇದೆ. ಅದು ಈ ಕೊರೋನಾ ಬಂದ ನಂತರ ನಮ್ಮ ಪರಿಸ್ಥಿತಿ ನಾವೇ ಹೇಳ್ಕೊಳ್ಬೇಕಾಗ್ತಾ ಇದೆ. ಪ್ರತಿ ದಿನಕ್ಕೆ ದಿನ ಸಹಿತ ಬದಲಾವಣೆಗಳು ಆಗ್ತಾ ಹೋಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ. ಹಾಗಂತ ನಿಮ್ಮ ಸುನೀಲ್ ಏನು ಕಡಿಮೆ ಜನ ಅಲ್ಲ, ನೀವು ನಿಮ್ಮೂರಿನ ಸುನೀಲ ಇದ್ದಾರಲ್ಲ, ನೋಡಲಿಕ್ಕೆ ಅವರು ಚಿಕ್ಕವರು ಇರ್ಬೋದು, ಆದರೆ ನೀವು ಇತಿಹಾಸವನ್ನು ತಗೊಳ್ಳಿ, ಪೌರಾಣಿಕವನ್ನು ತಗೊಳ್ಳಿ, ಈ ಕುಳ್ಳುಕ್ಕಿದ್ದವರೇ ಭಾಳ ಸಾಧನೆ ಮಾಡಿದ್ರು, ಉದ್ದಕ್ಕಿದ್ದವರು ಏನು ಮಾಡಲಿಲ್ಲ. ಬಲಿಚಕ್ರವರ್ತಿಯ ಒಂದು ವಾಮನ ಸಾಕ ಗೊತ್ತಿದೆಯಲ್ಲ ನಿಮಗೆ, ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ಕಟ್ಟಿದವರು ಇವರು. ಹಾಗೆ ಸುನೀಲ್ ಅವರು ಹಾಗೇನೆ. ಇವತ್ತು ನಮ್ಮ ಈ ಪ್ರಪಂಚ ಕಲಿಯುಗಕ್ಕೆ ಬಂದರೆ ಸಚಿನ್ ತೆಂಡೂಲ್ಕರ್ ಇರ್ಬೋದು, ಜಿ ಆರ್ ವಿಶ್ವನಾಥ್ ಇರ್ಬೋದು, ಅವರೆಲ್ಲರೂ ಸಹಿತ ವಾಮನಾಕಾರದವರು, ಅವರೆಲ್ಲರೂ ಸಕ್ಸಸ್ ಆಗಿದ್ದಾರೆ. ಹಾಗಾಗಿ ಸುನೀಲು ಸಕ್ಸಸ್ ಆಗ್ತಾನೆ. ಸಕ್ಸಸ್ ಆಗಬೇಕಿದ್ರೆ ನಿಮ್ಮ ಸಹಕಾರ ಬೇಕಾಗ್ತದೆ. ಯಾಕೆಂತಂದರೆ ಪತ್ರಿಕೆಗಳು, ಪ್ರತಾಪ್ ಚಂದ್ರ ಶೆಟ್ಟರು ಮಾತಾಡ್ತಾ ಹೇಳಿದರು, ಪತ್ರಿಕೆಗೆ 5 ರೂಪಾಯಿನೋ 4 ರೂಪಾಯಿನೋ 3 ರೂಪಾಯಿನೋ ತಗೊಳ್ತಾರೆ, ಅದು ನಡೀಲಿಕ್ಕಿಲ್ಲ ಅಂತ. ನಿಜವಾಗೂ ಒಂದು ಪತ್ರಿಕೆಯ ಖರ್ಚು ನಮಗೆ 18 ರೂಪಾಯಿ ಬರ್ತದೆ, ನಾವು ಕೊಡ್ತಕ್ಕಂಥ ಪತ್ರಿಕೆ ಕೇವಲ 5 ರೂಪಾಯಿ. ಅಂತಂದರೆ ಜಾಹೀರಾತು ಇಲ್ಲದೆ, ಇವಾಗ ಹೇಗೆ ನ್ಯೂಸ್ ಇದೆಯೋ ನ್ಯೂಸಿನ ಹಾಗೆಯೇ ಜಾಹೀರಾತುಗಳು ಸಹಿತ ಸುದ್ದಿ ಆಗ್ತದೆ. ಜಾಹೀರಾತು ಇಲ್ಲದೆ ನಾವು ಪತ್ರಿಕೆಯನ್ನು ಓದುವರಿಗೆ ಕೊಡಲಿಕ್ಕೆ ಆಗೋದಿಲ್ಲ, ಭಾಳ ಕಷ್ಟ ಇದೆ. ಜಾಹೀರಾತು ಬರಬೇಕು. ಒಂದೊಮ್ಮೆ ಜಾಹೀರಾತು ಜಾಸ್ತಿ ಬಂದಾಗ ಪತ್ರಿಕೆಯನ್ನು ಉಚಿತವಾಗಿ ಕೊಡ್ತಕ್ಕಂಥ ಅವಕಾಶಗಳು ಸಹಿತ ಸಿಗ್ತದೆ. ಅಂತಹ ಒಂದು ಜಾಹೀರಾತುಗಳು ನಮಗೆ ಬೇಕಾಗ್ತದೆ. ಹಾಗಿದ್ದಾಗ ಮಾತ್ರ ನಾವು ಓದುವರಿಗೆ ರೀಚ್ ಆಗಲಿ ಸಾಧ್ಯ ಇದೆ. ಸಮಾಜದ ದೃಷ್ಟಿಕೋನಗಳನ್ನು ನೋಡಲಿಕ್ಕೆ ಸುನೀಲ್ ಬಹಳ ಫೇಮಸ್. ಆ್ಯಕ್ಚುಲಿ ನಾನು ಒಂದು ಹೆಮ್ಮೆ ಪಡಬೇಕು, ಯಾಕೆಂತಂದರೆ ಸುನೀಲ್ ಪರಿಚಯ ಇರಲಿಲ್ಲ ನನಗೆ. ನನ್ನನ್ನು ಯಾವತ್ತು ಕುಂದಾಪುರಕ್ಕೆ ಟ್ರಾನ್ಸ್ಫರ್ ಮಾಡಿದ್ರೋ ಆವಾಗ ಸುನೀಲ ಪರಿಚಯ ಆಯಿತು ನನಗೆ. ನನಗೆ ಕೊಲ್ಲೂರಲ್ಲಿ ಸುನೀಲ ಸಿಕ್ಕಿದ್ದು ನನಗೆ. ಅವ್ರು ಬಂದ್ಕೊಂಡು ಹೋ ಹಕ್ಕಲಾಡಿಯರೆ ನಮಸ್ಕಾರ ಅಂತ ಹೇಳಿದ್ರು, ಯಾರು ಮಾರಾರೆ ಕೇಳಿದೆ ಅವರಿಗೆ. ನಾನು ಸುನೀಲ್ kundapura.com ನಾನು ನೋಡ್ತಾ ಇದ್ದೆ, ನಾನು ಹೇಳ್ತಾ ಇದ್ದೆ ಇದು ಯಾರು ಈ ಹುಡುಗರು ಈ kundapura.com ಸುನೀಲ್ ಅನ್ನೋರು, ಬರವಣಿಗೆ ಚೆನ್ನಾಗಿದೆ ಈ ಹುಡುಗಂದು. ಬರೀ ಬರವಣಿಗೆ ಇಲ್ಲ, ಬರವಣಿಗೆಯಲ್ಲಿ ಸಾಹಿತ್ಯಾತ್ಮಕವಾಗಿದೆ. ನಮ್ಮ ಪತ್ರಿಕಾ ಬರವಣಿಗೆ ಸಹಿತ ಸಾಹಿತ್ಯವನ್ನು ಸೇರ್ಕೊಂಡಿದೆ, ಸೇರ್ಕೊಂಡು ಸಾಹಿತ್ಯ ಹೊರತಾಗಿದ್ದಲ್ಲ. ಆದರೆ ಪತ್ರಿಕಾ ಸಾಹಿತ್ಯಗಳು ಬೇರೆ, ನಿಮ್ಮ ಪುಸ್ತಕಗಳ ಸಾಹಿತ್ಯಗಳು ಬೇರೆ ಇರ್ತದೆ, ಆದರೆ ಪತ್ರಿಕೆಗಳು ಸಹಿತ ಸಾಹಿತ್ಯ ಬೇಕಾಗ್ತದೆ. ಈ ಸುನೀಲ್ ಅವರ ವರದಿಗಳಲ್ಲಿ ಆ ಸಾಹಿತ್ಯಾತ್ಮಕವಾದಂತಹ ವಿಷಯಗಳಿರ್ತದೆ, ಮತ್ತು ವಿಷಯವನ್ನು ಹೇಳಬೇಕಾದ್ದನ್ನು ನೇರವಾಗಿ ಎಳೆಯಿದೆ, ಕಥೆಗಳನ್ನು ಹೇಳಿದೆ. ಇವಾಗ ನೀವು ಕಥೆಗಳನ್ನು ಹೇಳಿದರೆ, ನಾವು ಮುಂಚೆ ಎಲ್ಲ ಸ್ಟೋರಿ ಬರೀತಾ ಇತ್ತು ರಾಜು ಪೂಜಾರ್ರೆ, ಅದು ಸಾಧಾರಣ 600-800 ಶಬ್ದಗಳಿರ್ತಿತ್ತು ಆ ಸ್ಟೋರಿಗೆ. ಇವಾಗ ನಾವು 600-800 ಬರೋದು ಕಳಿಸಿದರೆ ನೀವು ತಿಪ್ಪೆಗೆ ಹಾಕೋದು. ನಮಗೆ ಫಸ್ಟೇ ಹೇಳ್ತಾರೆ ನಿಮಗೆ 250 ವರ್ಷ ಇರಬೇಕು ಅಂತ. 250 ವರ್ಷಕ್ಕಿಂತ ಮೇಲುಗಡೆ ಹೋದರೆ ಇಲ್ಲ, ಅದು ಬರೋದಿಲ್ಲ, ನಮಗೆ ಸುದ್ದಿ ಬರೋದಿಲ್ಲ. ಹಾಗಾಗಿ ಇವತ್ತು ಏನು ಸಿಂಪಲ್ಲಾಗಿ ನಾವು ಹೇಳಕ್ಕೆ ಹೋಗ್ತೀವೋ ಅದು ಮಾತ್ರ ಜನರಿಗೆ ಮುಟ್ತದೆ. ಅದು ಓದುವರು ಕಡಿಮೆ ಆಗಿದ್ದಾರೆ ಪ್ರತಾಪ್ ಶೆಟ್ಟರೆ. ನಾನು ಯಾಕೆ ಓದಬೇಕು ಅಂತ ಹೇಳ್ತೀನಿ ಅಂದರೆ, ಓದುವ ಹವ್ಯಾಸ ಇದ್ದರೆ ಅವರು ಸಮಾಜಕ್ಕೆ ಒಳ್ಳೇದು ಮಾಡದೆ ಹೋದರೆ ಕೆಟ್ಟ ತತ್ವ ಮಾಡೋದಿಲ್ಲ. ಹಾಗಾಗಿ ಓದು ಮನುಷ್ಯನ ಸೃಜನಶೀಲತೆಯನ್ನು ಉಳಿಸ್ತದೆ. ಸುನೀಲ್ ಸಹಿತ ಅದೇ ರೀತಿಯಾದಂಥ ಬರವಣಿಗೆಯನ್ನು ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಬರೀ ವರದಿಯ ಜೊತೆಗೆ ಬೇರೆ ಬೇರೆ ಮಜಲುಗಳಲ್ಲೂ ಸಹಿತ ಸುನೀಲ್ ಗುರುತಿಸಿಕೊಂಡಿದ್ದಾರೆ. ಆದರೆ ಗಣಿತದಲ್ಲಿ ಮಾತ್ರ ತುಂಬ ವೀಕ್ ಆಗಿದ್ದಾರೆ ಅವರು. ಹಾಗಾಗಿ ಈ ಗಣಿತವನ್ನು ನಮ್ಮ ಕುಂದಾಪುರದ ನಿಮ್ಮ ಕುಂದಾಪುರ ಪ್ಲಸ್ ಬೈಂದೂರು
ಇವಾಗ ಬೈಂದೂರು ತಾಲೂಕು ಬೇರೆ ಆಯ್ತು, ಮುಂಚೆ ಕುಂದಾಪುರ ಬೈಂದೂರು ಒಟ್ಟೆಗೆ ಇರೋದಕ್ಕೋಸ್ಕರ ಕುಂದಾಪುರ ಡಾಟ್ ಕಾಮ್ ಅಂತ ಅವ್ರು ಇಟ್ಕೊಂಡಿರ್ಬೋದು. ಆದ್ರೆ ಕುಂದಾಪುರ ಬೇರೆ ಇಲ್ಲ, ಬೈಂದೂರು ಬೇರೆ ಇಲ್ಲ, ಅಲ್ಲೂ ಹೋದೆ ಬತ್ತೆ ಅಂತ ಹೇಳುತ್ತೆ, ಇಲ್ಲೂ ಹೋದೆ ಬತ್ತೆ ಅಂತ ಹೇಳುದು. ಹಾಗಾಗಿ ಬೇರೆಯನ್ನು ನೋಡಿದೆ, ನಿಮ್ಮೂರಿನ ಹುಡುಗ ನಿಜವಾಗೂ ಅದ್ಭುತವಾದಂತಹ ಬರವಣಿಗೆ ಇದೆ. ನಿಮ್ಮ ಊರು ಹುಡುಗನ ಬೆಳೆಸುವಂತಹ ಜವಾಬ್ದಾರಿ ನಿಮ್ಮ ಮೇಲಿದೆ, ನೀವು ಬೆಳೆಸ್ತೀರಿ ಅಂತಕ್ಕಂಥ ನಂಬಿಕೆ ನನಗಿದೆ. ನೀವು ಇಲ್ಲಿ ಬಂದಿರತಕ್ಕಂಥ ಜನಗಳನ್ನು ನೋಡಿದರೆ ನಿಮಗೂ ಅಂತ ಓದ್ತಕ್ಕಂಥ ಹವ್ಯಾಸಗಳು ಇದೆ ಅಂತ ಹೇಳ್ತಕ್ಕಂಥ ಅನಿಸ್ಕೊಂಡಿದ್ದೀನಿ. ನೀವು ಸಹಿತ ಸುನೀಲಲ್ಲಿ ಬೆಳೆಸ್ತೀರಿ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಯಕ್ಷಗಾನಕ್ಕೆ ಬಂದರೆ ನಿಜವಾಗೂ ನಮಗೆ ಅನ್ನ ಸಿಗ್ತದೆ ಹೇಳ್ತಕ್ಕಂತಹ ಕಾನ್ಫಿಡೆನ್ಸ್ ಬಂದರೆ ಖಂಡಿತವಾಗಿ ಯಕ್ಷಗಾನಕ್ಕೆ ಬರ್ತದೆ, ಯಕ್ಷಗಾನ ಉಳಿತದೆ. ಇಲ್ಲ ಅಂತಂದರೆ ನೀವು ಮುಂದೆ ಹರಕೆ ಬೇಡ ನಿಮಗೆ. ನೀವು ದೇವಸ್ಥಾನದಲ್ಲಿ ಬೋರ್ಡ್ ಹಾಕಿರ್ತಾರಲ್ಲ, 1500 ರೂಪಾಯಿ ಯಕ್ಷಗಾನ ಬೆಳಕಿನ ಸೇವೆ ಅಂತ ಹುಂಡಿ ಹಾಕಿ ಬಂದರಾಯಿತು. ಮತ್ತು ಪತ್ರಕರ್ತನ ದೃಷ್ಟಿಗಳು ಎಷ್ಟು ತೀಕ್ಷ್ಣವಾಗಿರ್ತದೆ ಅಂತಂದರೆ ನಾನು ಸುಲಿಯಿಂದ ಮತ್ತು ಅವ್ರ ಕಂಪನಿಯನ್ನು ಅಭಿನಂದಿಸ್ತೇನೆ. KS ಮಾಡಿರ್ತಕ್ಕಂಥ ನನಗೆ ಗೊತ್ತಿಲ್ಲ ಅವ್ರು ಯಕ್ಷಗಾನ ಕಲಾವಿದರು ಅಂತ. ಇವತ್ತು ನೀವು ಇಲ್ಲಿ ಕರೆದು ಸನ್ಮಾನ ಮಾಡಿದ್ರಲ್ಲ, ಅದು ಪತ್ರಕರ್ತರ ಕಾಕ ದೃಷ್ಟಿ, ಕೆಟ್ಟ ದೃಷ್ಟಿ ಅಲ್ಲ ಇದು. ಕಾಕ ದೃಷ್ಟಿ ಅಂತ ಕಟ್ಟ ದೃಷ್ಟಿ ಅಂತ ತಿಳ್ಕೊಂಡ್ಬಿಡ್ತಾರೆ, ಕಷ್ಟ ದೃಷ್ಟಿ ಅಲ್ಲ. ಸಮಾಜವನ್ನು ಸೂಕ್ಷ್ಮವಾಗಿ ಗಮನಿಸಿ ಪ್ರತಿಯೊಂದು ವಿಷಯ ಪತ್ರಕರ್ತರ ಕೆಲಸನೇ ಇದು. ನಮಗೆಲ್ಲವೂ ಸಹಿತ ಕೆಟ್ಟದ ಒಳ್ಳೆದಾಗ ಕಾಣಿಸ್ತದೆ, ಕೆಟ್ಟದಾಗೆ ಕಾಣೋದು ನಾವು.